ಮೀಟಿಂಗ್ ಮಾಡಿ ನಾನು ಏನು ಹಿಂದುಳಿದ ಟೂ ಎದಾಗ ಏನು ಅದಾರಲ್ಲ 102 ಸಮಾಜಗಳು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಒಂದು ಹೊಸ ಸೂತ್ರವನ್ನು ತೆಗೆದು ನಮಗೂ 2A ಸಮಾನವಾದಂಥ ಇವತ್ತು ಪಂಚಮಸಾಲಿಗಳು ಇರ್ಬೋದು ಕುಡಕ್ಲಿಗೆ ಆದಿ ಬಂಡಿಗೆ ಎಲ್ಲರಿಗೂ ಕೊಡುವಂಥದ್ದು. ಅದ್ರ ಜೊತೆಗೆ ಕೇಂದ್ರದ ಏನು ನರೇಂದ್ರ ಮೋದಿಯವರದೊಂದು OBC ಇದೆ 10%, ಅದರಲ್ಲಿ ಇಡೀ ವೀರಶೈವಲಿಂಗಾಯತರದ್ದು ಇವತ್ತು ಶಿಫಾರಸು ಮಾಡ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟಾರೆ. ಸರ್, ಈಗ 29 ನಂತರ ಮತ್ತೆ ಮುಂದೆ ನೋಡ್ರಿ, ಈಗ 29 ಅವರು ತಾಯಿ ಆಣೆ ಮಾಡಿ ಹೇಳ್ಯಾರ ನಾ ಕೊಡ್ತೀನಿ ಅಂತೇಳಿ. ಈಗ ಅದು 29 ಬರಲಾರ್ದೇ ಈಗ ಉಗ್ರ ಹೋರಾಟ ಮಾಡ್ತೀನಿ, ನಾ ಹಂಗೆ ಮಾಡ್ತೀನಿ, ರಕ್ತ ಕ್ರಾಂತಿ ಮಾಡ್ತೀನಿ, ಆತ್ಮಹತ್ಯೆ ಮಾಡ್ಕೋತೀನಿ, ಮೂರ್ಖತ್ತಾರ ಅಷ್ಟೇ. ಅಲ್ಲ, ರಾಜಕಾರಣದಾಗ ಇವೆಲ್ಲ ತಾಯಿ ಆಣೆ ಇವೆಲ್ಲ ನಡೀತಾವೆ, ಎಲ್ಲದಕ್ಕೂ ಒಂದೊಂದು ಇದು ಇರ್ತದೆ. ತಾಯಿ ಆಣೆ ಮಾಡೋದು ನಾಗೂ ಕೊಡಲಿಲ್ಲ ಅಂದ್ರೆ ಅದು ಏನಾಗ್ತದೆ? ಬರೀ ಕುಮಾರಸ್ವಾಮಿ 20 ನಂತರ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತೆ ನಮ್ಮ ಸರ್ಕಾರ ಬರ್ತಿಲ್ಲ ರೀ. ಯಾವಾಗಲೂ ವಚನ ಭ್ರಷ್ಟಾಚಾರ ಅನ್ನೋದು ಇರ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವಿಶ್ವಾಸ ಐತಿ. 7 SC/ST ಮೀಸಲಾತಿ ಪ್ರಮಾಣ ಹೆಚ್ಚಾಗೈತಿ, ತಳವಾರ ಸಮಾಜಕ್ಕೆ SC ಕೊಟ್ಟಾರ, ಎಲ್ಲ ಕೆಲಸ ಆಗ್ಯಾವಲ್ಲ ರೀ. ಆಗ್ಲಾರ್ದೇ ಅದು ಉಳ್ಕಿದೆ. ಆ ಸಮಾಜದವ್ರು ಬೇಡ್ತಿದ್ರೆ ಏನು ತಕರಾರಿಲ್ಲ, ನಾವೇನು ಅವ್ರು ಯಾರು ಬೇಕಾದವ್ರು ಬೇಡಲಿ, ಅವ್ರು ಹಾಕೋರು ತಗೊಳಕ್ಕೆ ಅವ್ರಿಗೆ ಅಧಿಕಾರ ಇದೆ.